ಐಪಿಎಲ್ ಸೀಸನ್ 15 ರಿಂದ ಆರ್ಸಿಬಿ ತಂಡ ಹೊರಬಿದ್ದಿದೆ. ಈ ಸೋಲಿನೊಂದಿಗೆ ಚೊಚ್ಚಲ ಟ್ರೋಫಿ ಗೆಲ್ಲೋ ಆರ್ಸಿಬಿ ಕನಸು ನುಚ್ಚುನೂರಾಗಿದೆ. ಅದರಲ್ಲೂ ಕಳೆದ 15 ವರ್ಷಗಳಿಂದ ಆರ್ಸಿಬಿ ಪರ ಆಡ್ತಾ ಇರೋ ವಿರಾಟ್ ಕೊಹ್ಲಿ ಅವರ ಕನಸು ಈ ಬಾರಿ ಕೂಡ ನನಸಾಗಲಿಲ್ಲ. ಆರ್ಸಿಬಿ ಸೋಲಿನ ಬೆನ್ನಲ್ಲೇ ತಂಡದ ಪ್ರಮುಖ ಆಟಗಾರರ ಪ್ರದರ್ಶನದ ಬಗ್ಗೆ ಟೀಕಾ ಪ್ರಹಾರಗಳು ಕೇಳಿ ಬರ್ತಾ ಇವೆ. ಈಗ ಟೀಮ್ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಕೊಹ್ಲಿಯ ಬ್ಯಾಟಿಂಗ್ ಬಗ್ಗೆ ಟೀಕಾ ಪ್ರಹಾರ ಶುರು ಮಾಡಿದ್ದಾರೆ. ಈ ಸಲ ವಿರಾಟ್ ಕೊಹ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿ ಬ್ಯಾಟಿಂಗ್ ಮಾಡಿದ್ರು, ಈ ಮೂಲಕ ಎಲ್ಲರನ್ನೂ ನಿರಾಸೆಗೊಳಿಸಿದ್ದಾರೆ ಅಂತ ಸೆಹ್ವಾಗ್ ಹೇಳಿದ್ದಾರೆ. ಈ ಬಾರಿಯ ಐಪಿಎಲ್ ಸೀಸನ್ 1ರಲ್ಲೇ ವಿರಾಟ್ 14 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ ಮಾಡಿದಷ್ಟು ತಪ್ಪುಗಳನ್ನು ಮಾಡಿದ್ರು ಅಂತ ಸೆಹ್ವಾಗ್ ಟೀಕಿಸಿದ್ದಾರೆ. ಸುಮಾರು 3 ವರ್ಷಗಳಿಂದ ಶತಕ ಗಳಿಸೋದಕ್ಕೆ ಸಾಧ್ಯವಾಗದ ವಿರಾಟ್ ತಮ್ಮ ಕೆಟ್ಟ ಹಂತವನ್ನ ಎದುರಿಸುತ್ತಿದ್ದಾರೆ. ಐಪಿಎಲ್ ನಲ್ಲಿ 16 ಪಂದ್ಯಗಳಲ್ಲಿ 22.73 ಸರಾಸರಿಯಲ್ಲಿ 341 ರನ್ ಗಳಿಸಿದ್ರು. ಇದರಲ್ಲಿ 2 ಅರ್ಧಶತಕಗಳು ಸೇರಿವೆ. ಇದರೊಂದಿಗೆ ಅವರ ಐಪಿಎಲ್ 2022 ಅಭಿಯಾನ ಕೊನೆಯಾಯಿತು. ಕ್ವಾಲಿಫೈಯರ್ 2ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ವಿರುದ್ಧ 7 ವಿಕೆಟ್ಗಳಿಂದ ಜಯ ಗಳಿಸಿತು. ಈ ಟೂರ್ನಿಯಲ್ಲಿನ ವಿರಾಟ್ ಪ್ರದರ್ಶನದ ಬಗ್ಗೆ ವಿಮರ್ಶೆ ಮಾಡಿರುವ ಸೆಹ್ವಾಗ್, ಇದು ನಮಗೆ ತಿಳಿದಿರುವ ಕೊಹ್ಲಿ ಅಲ್ಲ, ಈ ಸೀಸನ್ನಲ್ಲಿ ಬೇರೆ ವಿರಾಟ್ ಆಡಿದ್ದಾರೆ. ಎಲ್ದಿದ್ರೆ ಅವರು ತಮ್ಮ ಇಡೀ ವೃತ್ತಿ ಜೀವನದಲ್ಲಿ ಮಾಡದಿರುವಷ್ಟು ತಪ್ಪುಗಳನ್ನು ಒಂದು ಸೀಸನ್ನಲ್ಲಿ ಹೇಗೆ ಮಾಡೋಕ್ಕೆ ಸಾಧ್ಯ? ಭಾರತದ ಈ ನಂಬರ್ 1 ಬ್ಯಾಟ್ಸ್ಮನ್ ವಿಭಿನ್ನ ತಂತ್ರಗಳನ್ನು ಅನುಸರಿಸಿದ್ರಿಂದ ಬೇಗ ಔಟ್ ಆದರು. ರನ್ ಗಳಿಸದಿದ್ದಾಗ ಇದು ಆಗುತ್ತೆ. ನೀವು ರನ್ ಗಳಿಸೋದಕ್ಕೆ ಅನೇಕ ಮಾರ್ಗಗಳನ್ನು ಹುಡುಕೋದಕ್ಕೆ ಶುರು ಮಾಡ್ತೀರಾ, ಇದರಿಂದ ನೀವು ವಿಕೆಟ್ ಬೇಗ ಕಳೆದುಕೊಳ್ತೀರಾ. ಈ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿಯ ವಿಚಾರದಲ್ಲೂ ಇದೇ ಆಗಿದೆ ಅಂತ ಸೆಹ್ವಾಗ್ ಹೇಳಿದ್ದಾರೆ. 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫಾಸ್ಟ್ ಬೌಲರ್ ಪ್ರಸಿದ್ಧ ಕೃಷ್ಣ ಅವರು ಆಫ್ ಸ್ಟಂಪ್ ಹೊರಗೆ ಎಸೆದ ಚೆಂಡನ್ನು ಮುಟ್ಟಿ ವಿರಾಟ್ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟರು. ನಿಮ್ಮ ಫಾರ್ಮ್ ಕೆಟ್ಟಿರುವಾಗ ನೀವು ಪ್ರತಿ ಚೆಂಡನ್ನು ಹೊಡೆಯೋದಕ್ಕೆ ಟ್ರೈ ಮಾಡ್ತೀರಾ. ಆಫ್ ಸ್ಟಂಪ್ನ ಹೊರಗಡೆ ಹೋಗೋ ಚೆಂಡುಗಳನ್ನು ನೀವು ಬಿಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅದೃಷ್ಟ ಕೈ ಹಿಡಿದಿದ್ರೆ ಔಟ್ ಆಗೋ ಸಾಧ್ಯತೆ ಹೆಚ್ಚು ಅಂತ ಸೆಹ್ವಾಗ್ ಹೇಳಿದ್ದಾರೆ. ವಿರಾಟ್ ಈ ಒಂದು ಸೀಸನ್ ಮೂಲಕ ಲಕ್ಷಾಂತರ ಅಭಿಮಾನಿಗಳಿಗೆ ನಿರಾಸೆ ತಂದೊಡ್ಡಿದ್ದಾರೆ. ದೊಡ್ಡ ಪಂದ್ಯವೊಂದರಲ್ಲಿ ದೊಡ್ಡ ಆಟಗಾರ ಆಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. 2 ನಾಕೌಟ್ ಪಂದ್ಯಗಳಲ್ಲಿ ಕೊಹ್ಲಿ ಉತ್ತಮವಾಗಿ ಆಡಿಲ್ಲ, ಇದು ಅವರ ಕಳಪೆ ಬ್ಯಾಟಿಂಗ್ಗೆ ಸಾಕ್ಷಿ ಅಂತ ವೀರೇಂದ್ರ ಸೆಹ್ವಾಗ್ ಹೇಳಿದ್ದಾರೆ.